ಜುಲೈ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ದಾನಿಯೆಲ ಮೂರು ಹದಿನೇಳು ಕರ್ತನ ಅನುಗ್ರಹ ವಿಭಿನ್ನವಾಗಿರುವುದು ಆತನ ಜನರು ತಮಗೆ ವಿಮೋಚನೆ ಯಾವಾಗ ಬರುತ್ತದೆ ಎಂಬುದರ ಬಗ್ಗೆ ತೀರ್ಮಾನಿಸಬಾರದು ಅದರಲ್ಲೂ ಅವರು ಸಂಪೂರ್ಣವಾಗಿ ವೈರಿಗಳ ವಶಕ್ಕೆ ಒಪ್ಪಿಸಲ್ಪಟ್ಟು ದೈವಾನುಗ್ರಹ ಅವರಿಗೆ ಪ್ರಕಟವಾಗದೇ ಇದ್ದರೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಬೇಕು ಕೆಲವು ಸಂದರ್ಭಗಳಲ್ಲಿ ಕರ್ತನ ಜನರು ಸತ್ಯವನ್ನು ಪ್ರಚಾರ ಮಾಡದಂತೆ ಕಟ್ಟಿಹಾಕಲ್ಪಟ್ಟಿದ್ದರೂ ಆ ಮೂರು ಮಂದಿ ಇಬ್ರಿಯರ ಕಟ್ಟುಗಳನ್ನು ಬೆಂಕಿಯು ಸುಟ್ಟು ಹಾಕಿ ಅವರನ್ನು ಬಿಡುಗಡೆ ಮಾಡಿದಂತೆ ದೇವರ ಜನರಿಗೆ ದೇವರ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಹೆಚ್ಚಿನ ಅವಕಾಶಗಳು ಸಂದರ್ಭಗಳು ಒದಗಿ ಬಂದು ಅವರು ಯಾವ ಅಡಚಣೆಯಿಲ್ಲದೆ ಸತ್ಯವನ್ನು ಪ್ರಚಾರ ಮಾಡಲು ಬೇರೆ ಮಾರ್ಗಕ್ಕಿಂತ ದೇವರು ತೋರಿಸಿದ ಮಾರ್ಗವು ಫಲಪ್ರದವಾಗಿರುವುದು ಹೀಗಿರುವಲ್ಲಿ ನಾವು ಯಾವುದನ್ನು ಮೊದಲೇ ತೀರ್ಮಾನಿಸದೆ ಎಲ್ಲವನ್ನೂ ದೈವಚಿತ್ತ ಮತ್ತು ದೈವಾನುಗ್ರಹಕ್ಕೆ ಬಿಟ್ಟು ಏನೇ ಸಂದರ್ಭಗಳು ಬಂದರೂ ಕರ್ತನಲ್ಲಿ ನಂಬಿಕೆ ಇಟ್ಟು ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಆಮೇನ್